ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿರಣಾಸ್ ಕಿಚನ್. ನಾನು ಇವತ್ತಿನ ರೆಸಿಪಿಲಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಸಖತ್ ಈಸಿಯಾಗಿ ಟೇಸ್ಟಿಯಾಗಿರೋ ಸ್ವೀಟ್ ರೆಸಿಪಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಸ್ವೀಟ್ನ ಮಾಡೋಕ್ಕೆ ಎಣ್ಣೆ ತುಪ್ಪ ಯಾವುದೂ ಬೇಕಾಗೋದಿಲ್ಲ. ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಸಖತ್ ಡಿಲೀಷಿಯಸ್ ಆಗಿರೋ ಸ್ವೀಟ್ನ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನೋಡೋಣ. ಹಬ್ಬಗಳಿಗೆ ಒಂದೇ ರೀತಿ ಸ್ವೀಟ್ ಮಾಡಿ ಬೇಜಾರಾಗಿದ್ದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಇವತ್ತಿನ ರೆಸಿಪಿಗೆ ಹೋಗೋಕ್ಕೂ ಮೊದಲು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದ ಮರಿಬೇಡಿ. ರೆಸಿಪಿನ ಟ್ರೈ ಮಾಡಿ, ರೆಸಿಪಿ ಚೆನ್ನಾಗಿ ಅನಿಸ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗೋಷ್ಟು ಕಡಲೆಬೀಜನ ಹುರಿದು ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ. ಕಡಲೆಬೀಜನ ಸಣ್ಣ ಉರಿ ಇಟ್ಕೊಂಡು ಹುರ್ಕೊಂಡು ಈ ರೀತಿ ಸಿಪ್ಪೆ ತೆಗೆದು ಸೇರಿಸ್ಕೊಳ್ಳಿ. ಈಗ ಇದನ್ನು ಸಣ್ಣದಾಗಿ ರುಬ್ಕೋಬೇಕಾಗತ್ತೆ. ಈಗ ಇದಕ್ಕೆ 1/2 ಕಪ್ ಆಗೋಷ್ಟು ಹಸಿ ಕೊಬ್ಬರಿ ತುರಿ ಸೇರಿಸ್ತಾ ಇದ್ದೀನಿ. ಹಾಗೆ 2/3 ಕಪ್ ಆಗೋಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. 2/3 ಕಪ್ ಅಂದರೆ 1/2 ಕಪ್ ಮೇಲೆ ಒಂದು 2 ಸ್ಪೂನು ಎಕ್ಸ್ಟ್ರಾ ಹಾಲನ್ನ ಹಾಕ್ಕೋಬೇಕಾಗತ್ತೆ. ಈಗ ಇದನ್ನು ಸಣ್ಣದಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ಸಣ್ಣದಾಗಿ ಪೇಸ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ಈಗ ಇದನ್ನು ಒಂದು ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಇದನ್ನು ಪ್ಯಾನ್ಗೆ ಹಾಕೊಂಡ ಮೇಲೆ ಕೈ ಬಿಡದೆ ಕಂಟಿನ್ಯೂಸ್ ಆಗಿ ತಿರುಗಿಸ್ಬೇಕಾಗತ್ತೆ ನೀವು. ಈಗ ಇದಕ್ಕೆ 1/4 ಕಪ್ ಆಗೋಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ನೀವು ಎಲ್ಲ ಮೆಷರ್ ಮಾಡೋಕ್ಕೆ 1 ಕಪ್ನ ಯೂಸ್ ಮಾಡಿ. ನೀವು ಯಾವ ಕಪ್ಪಲ್ಲಿ ಕಡಲೆಬೀಜ ಹಾಕ್ಕೊಂಡಿದ್ದೀರೋ ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಕೋಬೇಕು. ನೋಡಿ, ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಕಲರ್ ಕೂಡ ಚೇಂಜ್ ಆಗಿದೆ. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಿ. ಇದೇ ರೀತಿ ಮಿಕ್ಸ್ ಮಾಡ್ತಾನೇ ಇರಿ. ಸ್ವಲ್ಪ ಹೊತ್ತಿಗೆ ಇದು ಈ ರೀತಿ ಗಟ್ಟಿಯಾಗತ್ತೆ. ಇದೆಲ್ಲ ಪ್ರಾಸೆಸ್ ಆಗೋಕ್ಕೆ ಒಂದು 10-12 ನಿಮಿಷ ಬೇಕಾಗುತ್ತೆ ಈ ಸ್ವೀಟ್ ಮಾಡೋಕ್ಕೆ. ಅಲ್ಲಿವರೆಗೂ ನೀವು ಕೈ ಬಿಡದೆ ನಿಧಾನಕ್ಕೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ಈ ರೀತಿ ಎಲ್ಲ ಒಟ್ಟಿಗೆ ಆಗೋವರೆಗೂ, ಪ್ಯಾನ್ ಬಿಡೋವರೆಗೂ ತಿರುಗಿಸ್ತಾನೇ ಇರಬೇಕು. ಈಗ ಇದು ಪ್ಯಾನ್ ಬಿಡ್ತಾ ಬಂದಿದೆ. ಒಂದ್ಸಲ ಕೈಯಲ್ಲಿ ತೆಗೆದು ಈ ರೀತಿ ಉಂಡೆ ಕಟ್ಟಿ ನೋಡಿ. ಉಂಡೆ ಕಟ್ಟಕ್ಕೆ ಬಂದರೆ ಇದು ಕರೆಕ್ಟಾಗಿರೋ ಹದ ಅಂತ. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ. ಈಗ ಇದಕ್ಕೆ 1/2 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಫ್ಲೇವರಿಗೋಸ್ಕರ ಹಾಕೋದು. ನೀವು ಬೇಕಾದರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು. ನೀವು ಇದನ್ನು ಯಾವ ಶೇಪಲ್ಲಿ ಕೂಡ ಮಾಡ್ಕೋಬೋದು. ನೀವು ಇದನ್ನು ಬರ್ಫಿ ಬೇಕಂದರೆ ಒಂದು ಪ್ಯಾನ್ನ ಗ್ರೀಸ್ ಮಾಡಿ ಅದಕ್ಕೆ ಹಾಕ್ಕೊಂಡು ಅದರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಬರ್ಫಿ ಥರ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಇವತ್ತು ಇದನ್ನು ಮೋದಕ ಶೇಪಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೋಬೋದು. ನಿಮ್ಮ ಹತ್ರ ಈ ರೀತಿ ಮೋದಕ ಹೋಲ್ಡರ್ ಇದ್ದರೆ ಮೋದಕ ಹೋಲ್ಡರಲ್ಲಿ ಕೂಡ ಮಾಡ್ಕೋಬೋದು. ನನ್ನ ಹತ್ರ ಇಲ್ಲಿ ಒಂದು ಪುಟ್ಟ ಮೋದಕ ಹೋಲ್ಡರ್ ಇದೆ, ಅದರಲ್ಲಿ ಈ ಸ್ವೀಟ್ನ ಮಾಡ್ತಾ ಇದ್ದೀನಿ. ಈ ರೀತಿ ಫಿಲ್ ಮಾಡಿಕೊಂಡು ಎಕ್ಸಸ್ ಆಗಿರೋದನ್ನ ತೆಗೆದು ಈ ರೀತಿ ಓಪನ್ ಮಾಡಿದರೆ ನೋಡಿ, ಮೋದಕ ರೆಡಿಯಾಗತ್ತೆ. ಮೋದಕ ಹೋಲ್ಡರ್ ಇಲ್ಲ ಅನ್ನೋರು ಕೈಯಲ್ಲಿ ಕೂಡ ಮಾಡ್ಕೋಬೋದು. ಅದಕ್ಕೆ ಇದನ್ನು ಈ ರೀತಿ ರೌಂಡಾಗಿ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿ ಸ್ವಲ್ಪ ಮೇಲೆ ಮೋದಕ ಶೇಪ್ ಕೊಟ್ಕೊಳ್ಳಿ. ಈ ರೀತಿ ಶೇಪ್ ಕೊಟ್ಟಾದಮೇಲೆ ಒಂದು ಫೋರ್ಕ್ ಅಥವಾ ಟೂತ್ಪಿಕ್ಕಿಂದ ಈ ರೀತಿ ಡಿಸೈನ್ನ ಮಾಡ್ತಾ ಬಂದರೆ ಹ್ಯಾಂಡ್ಮೇಡ್ ಮೋದಕ ಕೂಡ ರೆಡಿಯಾಗತ್ತೆ. ಮೋದಕ ಹೋಲ್ಡರ್ ಬೇಕಂತಲೇ ಏನೂ ಇಲ್ಲ. ಕೈಯಲ್ಲಿ ಕೂಡ ಈ ರೀತಿ ಸುಂದರವಾಗಿರೋ ಮೋದಕನ ಈಸಿಯಾಗಿ ಮಾಡ್ಕೋಬೋದು. ನೀವು ಇದನ್ನು ಬರ್ಫಿ ಥರ ಮಾಡ್ಕೊಳ್ಳೋ ಹಾಗಿದ್ದರೆ ಮೇಲೆ ಈ ರೀತಿ ಡ್ರೈ ಫ್ರೂಟ್ಸ್ ಹಾಕಿ ಡೆಕೋರೇಟ್ ಮಾಡ್ಕೋಬೋದು. ಇಲ್ಲ ಮೋದಕ ಶೇಪಲ್ಲಿ ಮಾಡ್ಕೋಬೇಕಾದ್ರೆ ಮೋದಕ ಶೇಪಲ್ಲಿ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಇಲ್ಲ ಲಡ್ಡು ಥರ ಕೂಡ ಇದನ್ನು ಮಾಡ್ಕೋಬೋದು. ನೋಡಿದ್ರಲ್ಲ, ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಸಖತ್ ಈಸಿಯಾಗಿ ಟೇಸ್ಟಿಯಾಗಿರೋ ಸ್ವೀಟ್ನ ಮಾಡೋದು ಅಂತ. ನೀವು ಇದು ಈ ಸ್ವೀಟ್ನ ಸಕ್ಕರೆ ಬದಲು ಬೆಲ್ಲದಲ್ಲಿ ಕೂಡ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಬ್ಬಗಳಿಗೆ ಒಂದೇ ರೀತಿ ಸ್ವೀಟ್ ಮಾಡಿ ಬೇಜಾರಾಗಿದ್ದರೆ, ನಿಮ್ಮನೇಲಿ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಅಥವಾ ನಿಮಗೆ ಯಾವಾಗಲಾದರೂ ಸ್ವೀಟ್ನ ತಿನ್ನಬೇಕು ಅನಿಸಿದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಸ್ವೀಟ್ನ ಮಾಡಿರೋದ್ರಿಂದ ನಿಮಗೆ ಯಾವಾಗ ಬೇಕೋ ನೀವು ಆವಾಗ ಇದನ್ನು ಈಸಿಯಾಗಿ ಟೇಸ್ಟಿಯಾಗಿ ರೆಡಿ ಮಾಡ್ಕೋಬೋದು. ನೀವು ರೆಸಿಪಿನ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವೀಡಿಯೋನ ಲೈಕ್ ಮಾಡಿ, ರೆಸಿಪಿ ಟ್ರೈ ಮಾಡಿ, ರೆಸಿಪಿ ಚೆನ್ನಾಗಿ ಅನಿಸ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.